ಆಗಸ್ಟ್ 16 ಶುಕ್ರವಾರದ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿಯಲ್ಲಿ ರಂಗನಾಥ್ ಅವರು ಪೊಲೀಸ್ ಅವರಿಗೆ ಹೇಳ್ತಾರೆ, ಸರ್ ನನ್ನ ಮೇಲೆ ಹಳೆ ದ್ವೇಷ ಇಟ್ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮೇಲೆ, ದಯವಿಟ್ಟು ಅದ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಡಿ ಸರ್ ಅಂತ ಪೊಲೀಸ್ ಅವರಿಗೆ ಮನವಿ ಮಾಡ್ಕೊಳ್ತಾರೆ ರಂಗನಾಥ್ ಸರ್ ಅವರು. ಸೂರ್ಯ ಅವರು ಓಡೋಡಿ ಬಂದು ಪೊಲೀಸ್ ಅವರಿಗೆ ಕೇಳಿದಾಗ ಪೊಲೀಸ್ ಅವರು ಹೇಳ್ತಾರೆ, ನಿಮ್ಮ ಅಪ್ಪ ಮತ್ತು ರವಿ ಇಬ್ಬರು ಸೇರಿಕೊಂಡು ಶ್ರುತಿ ಅನ್ನೋ ಹುಡುಗಿನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಪೊಲೀಸ್ ಅವರು ಹೇಳ್ತಾರೆ ಸೂರ್ಯ ಅವರಿಗೆ. ಅಲ್ಲಿ ಒಬ್ಬರು ಕಾನ್ಸ್ಟೇಬಲ್ ಬಂದು ಹೇಳ್ತಾರೆ ಪೊಲೀಸ್ ಅವರಿಗೆ, ಸರ್ ಇವತ್ತು ಶ್ರುತಿ ಮತ್ತು ರವಿ ಅನ್ನೋ ಮದುವೆ ಆಗಿದೆ ದೇವಸ್ಥಾನದಲ್ಲಿ ಅಂತ ಹೇಳ್ತಾರೆ. ಆಗ ಪೊಲೀಸ್ ಅವರು ಹೇಳ್ತಾರೆ, ಅದಕ್ಕೆ ಸಾಕ್ಷಿ ಹಾಕಿದ್ದೇ ಮೀನಾ ಅಂತ ಸೂರ್ಯ ಅವರಿಗೆ ಪೊಲೀಸ್ ಅವರು ಹೇಳ್ತಾರೆ. ಆಗ ಎಲ್ಲರೂ ಗಾಬರಿ ಆಗ್ತಾರೆ, ಸೂರ್ಯ ಅವರು ಹಾಗೆ ನಿಂತು ಬಿಡ್ತಾರೆ ಅಲ್ಲೇ. ಪೊಲೀಸರು ಅವರನ್ನೇ ದಿಟ್ಟಿಸಿ ನೋಡ್ಕೊಳ್ತಾ ಇರ್ತಾರೆ. ರವಿ ಮತ್ತು ಶ್ರುತಿ ಮಾಡಿರೋ ಕೆಲಸಕ್ಕೆ ರವಿ ಮೊದಲೇ ಹೇಳಿದ್ದ, ಅದಕ್ಕೆ ನಿಮಗೇನೇ ತೊಂದರೆ ಆದರೂ ನಾ ನಿಂತು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ದ. ಆದರೆ ಈಗ ಕಳ್ಳನ ಥರ ಶ್ರುತಿ ಮಾತು ಕಟ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಓಡ್ ಹೋಗಿದ್ದಾನೆ ರವಿ. ಇಲ್ಲಿ ರವಿ ಗೆಸ್ಟ್ ಹೌಸಿಗೆ ಹೋಗಿದ್ದಾನೆ ಫ್ರೆಂಡ್ ಮನೆಗೆ, ಆದರೆ ಅವ್ರ ತಂದೆಯವರು ರಂಗನಾಥ್ ಸರ್ ಅವರು ಇಲ್ಲಿ ಜೈಲಲ್ಲಿದ್ದಾರೆ, ಜೈಲ್ ಲಾಕಪ್ಪಲ್ಲಿ.